टोमेटो दर ऐरिके खुशियल्लिदंत रैतनिगे काडाने हिंडु शाक् नीडिदे। काडाने दाळिगे सिलुकि नाशवायितु लक्षांतर रूपायि टोमेटो। काडाने दाळिगे हेब्बक्कवाडि ग्रामद रैत उमेश कंगालागिद्दु मंड्य जिल्ले हेब्बक्कवाडियल्लि नडेदंत घटने इदु। कैगे बंद तुत्तु बायिगे बरदंतायितु अन्नुवंत रीति इदे रैतन स्थिति। टोमेटो फसल जोते टोमेटो गिडगळिगू कूड हानियागिदे। होळियल्लि हुणसे हण्णु तेयदंतायितु अंत इडी कुटुंब ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿರುವುದು। ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕೆ ಟೊಮ್ಯಾಟೋ ಆದಾಯವನ್ನೇ ಇಡೀ ಕುಟುಂಬ ನಂಬಿಕೊಂಡಿತ್ತು। ಇದೀಗ ಬೆಳೆ ನಾಶದಿಂದ ಸಾಲದ ಸುಳಿಗೆ ಸಿಲುಕಿದಂತ ರೈತ ಉಮೇಶ್ ಕುಟುಂಬ ಸೂಕ್ತ ಪರಿಹಾರಕ್ಕೆ ಬಡ ರೈತ ಕುಟುಂಬ ಈಗ ಒತ್ತಾಯಿಸುತ್ತಾ ಇದೆ। ಸಿನು ಈ ಸಂಬಂಧ ನಮ್ಮ ಮಂಡ್ಯ ಪ್ರತಿನಿಧಿ ಪ್ರವೀಣ್ ನಡೆಸಿರುವಂತ ವಾಕ್ ಥ್ರೂ ಇದೆ ನೋಡೋಣ। ಟೊಮೆಟೋ ಬೆಳೆದಂತ ರೈತರ ಮುಖದಲ್ಲಿ ಮಂದಹಾಸ ಮೂಡಿತ್ತು। ಕಾರಣ ಅಂತಂದ್ರೆ ಈಗ ಸಿಗುತ್ತಿರುವ ಬೆಲೆಯಿಂದಾಗಿ ಅವರಿಗೆ ಒಂದು ಆಶಾದಾಯದ ಬದುಕು ಕಟ್ಟಿಕೊಳ್ಳಲಿಕ್ಕೆ ಮತ್ತೆ ಏನು ಜೀವನವನ್ನ ಕಟ್ಟಿಕೊಳ್ಳಲಿಕ್ಕೆ ಒಂದು ರೀತಿಯಲ್ಲಿ ದೇವರೇ ಒಂದು ರೀತಿ ಕೃಪೆ ತೋರಿದನೇನೋ ಅನ್ನುವ ಭಾವನೆ ರೈತರಲ್ಲಿ ಮೂಡಿತ್ತು। ಆದರೆ ಕಾಡಾನೆಯ ದಾಳಿಯಿಂದಾಗಿ ಎಬ್ಬಕವಡಿ ಗ್ರಾಮದ ಉಮೇಶ್ ರವರ ಏನು ಟೊಮೆಟೋ ಬೆಳೆ ಈಗ ಸಂಪೂರ್ಣವಾಗಿ ನಾಶವಾಗಿರುವಂತದ್ದು ಆ ದೃಶ್ಯವಳಿನ ತೋರಿಸ್ತೀನಿ ಬನ್ನಿ। ಏನು ಕಳೆದ ಒಂದು 12 ದಿನಗಳಿಂದ ಮಂಡ್ಯ ಜಿಲ್ಲೆಯಲ್ಲಿ ಬೀಡಿಬಿಟ್ಟಿರುವಂತ ಕಾಡಾನೆಗಳ 10 ಆನೆಗಳ ತಂಡ ಈ ಒಂದು ತೋಟಕ್ಕೆ ಲಗ್ಗೆ ಇಟ್ಟು ಈ ಒಂದು ತೋಟದಲ್ಲಿ ಬೆಳೆದಿದ್ದಂತ 10 ಕುಂಟೆ ವ್ಯಾಪ್ತಿಯಲ್ಲಿ ಬೆಳೆದಿದ್ದಂತ ಟೊಮೆಟೋವನ್ನ ಸಂಪೂರ್ಣವಾಗಿ ನಾಶ ಮಾಡಿರುವಂತದ್ದನ್ನ ನಾವು ನೋಡಬಹುದಾಗಿದೆ। ಯಾಕೆಂದ್ರೆ ಈ ಒಂದು ಪ್ರದೇಶದಲ್ಲೇ ತಿರುಗಾಡುತ್ತಿರುವಂತ ಆನೆಗಳು ಈ ಒಂದು ತೋಟಕ್ಕೂ ಕೂಡ ಲಗ್ಗೆ ಇಟ್ಟು ಇವರು ಬೆಳೆದಿದ್ದಂತ ಟೊಮೆಟೋ ಬೆಳೆಯನ್ನ ಸಂಪೂರ್ಣವಾಗಿ ನಾಶ ಮಾಡಿದೆ। ಆದರೆ ಇದರಿಂದ ಬದುಕು ಕಟ್ಟಿಕೊಂಡು ಜೀವನ ಸಾಗಿಸಲಿಕ್ಕೆ ಅಂತ ಹೇಳಿ ಮುಂದಾಗಿದಂತ ರೈತನ ಪರಿಸ್ಥಿತಿಗ ಕಂಗಾಲಾಗಿರುವಂತದ್ದು। ಯಾಕೆಂತಂದ್ರೆ ಏನು ಕಾಡಿನಿಂದ ನಾಡಿಗೆ ಆಹಾರವನ್ನು ಹುಡುಕಿಕೊಂಡು ಬಂದಂತ ಗಜಪಡೆ ಈ ಒಂದು ತೋಟಕ್ಕೆ ನುಗ್ಗಿ ಈ ರೀತಿಯ ದಾಂಧಲೆಯನ್ನು ಮಾಡಿರುವುದು ನಿಜಕ್ಕೂ ಕೂಡ ಒಂದು ರೀತಿಯ ರೈತರ ಮೊಗದಲ್ಲಿ ಮತ್ತೆ ಅವರ ಜೀವನದಲ್ಲಿ ಒಂದು ದೊಡ್ಡ ಬರೆಯ ಬಿದ್ದಂತೆ ಆಗಿರುವಂತದ್ದು। ಯಾಕೆಂತಂದ್ರೆ ಯಾದೇ ಒಂದು ರೈತರಾದರೂ ಕೂಡ ಸಂಕಷ್ಟದಲ್ಲಿ ತನ್ನ ಬೆಳೆಯನ್ನು ಬೆಳಿತಾನೆ। ಯಾಕೆಂದ್ರೆ ತಾನು ತನ್ನ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಮತ್ತು ಏನು ತನ್ನ ಆರ್ಥಿಕವಾಗಿ ಅವನ ಸದೃಢವನ್ನ ಮಾಡಿಕೊಳ್ಳಲಿಕ್ಕೆ ಅಂತ ಹೇಳಿ ಈ ರೀತಿಯ ಒಂದು ಉಪಬೆಳೆಗಳನ್ನು ಬೆಳೆಯು ಅನ್ಕೊಂಡಿದ್ರು ಅಂತ ಸ್ವಲ್ಪ ಸಾಲ ಸಾಲ ಇತ್ತು ಅದೆಲ್ಲ ತೀರಿಸ್ಕೊಂಡು ನಮ್ಮ ಮಕ್ಕಳು ಎಜುಕೇಷನ್ಗೆ ಮುಂದಕ್ಕೆ ದಾರಿ ಆಯ್ತಿದೆ ಅಂತ ಭರವಸೆ ಇಟ್ಕೊಂಡಿದ್ದ ಸರ್। ಈಗ ನಿಮಗೆ ಕುಟುಂಬದಲ್ಲಿ ಎಷ್ಟು ಜನ ನಿಮಗೆ ಎಷ್ಟು ಜನ ಮಕ್ಕಳಿದ್ರು ಅವರು ಏನು ವಿದ್ಯಾಭ್ಯಾಸ ಮಾಡ್ತಿದ್ರು ಅಂತ? ಒಬ್ಬ ಸೆಕೆಂಡ್ ಪಿ ಯು ಸಿ ಕಾಮರ್ಸ್ಗೆ ಸೇರಿಸಿದೀವಿ, ಒಬ್ಬ ಈಗ 9th ಓದ್ತಾ ಇದ್ದಾನೆ। ನಾವು 4 ಜನ ಸರ್, ನಾವು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಸರ್। ಈ ಒಂದು ಬೆಳೆ ನಷ್ಟ ಆಗಿರೋದಕ್ಕೆ ಯಾರು ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಬಂದಿದ್ರಾ, ಭೇಟಿ ನೀಡಿದ್ರಾ, ಏನಂತ? ಅಧಿಕಾರಿಗಳು ಅಂತಂದ್ರೆ ಮಾಮೂಲಿ ವಿ ಎ ಮತ್ತು ಆರ್ ಐ ಬಂದಿದ್ರು, ಫಾರೆಸ್ಟ್ ಆಫೀಸ್ದವರು ಬಂದಿದ್ರು ಸರ್। ಬಂದು ಮಾಮೂಲಿ ಪರಿಹಾರ ನಿಮ್ಮ ನಷ್ಟ ಆಗೈತೆ, ನಿಮಗೆ ಪರಿಹಾರ ಕೊಡಿಸ್ಕೊಡ್ತೀವಪ್ಪ, ಈಗಿನ ರೈಟಲ್ಲಿ ಇರೋ ರೈಟಲ್ಲಿ ನಿಮ್ಮ ನಷ್ಟ ಆಗೈತೆ, ಪರಿಹಾರ ಕೊಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸರ್। ಈಗ ಈ ಬೆಳೆ ಏನಾದ್ರು ಕೈಗೆ ಬಂದಿದ್ರೆ ಎಷ್ಟು ಹಣ ಸಿಗ್ತಿತ್ತು ಅಂತ ಅಂತಂದರೆ ನಾವು ಅಂದಾಜಿಗೆ ಅಂತಂದರೆ ಒಂದು ಲಕ್ಷ ಒಂದೂವರೆ ಲಕ್ಷ ಗಂಟು ಆಗೋದು ಮೂರು ಆಗೋದು ಸರ್। ಆಗೋದು ಸರ್ ಅಂತಂದರೆ ಖರ್ಚು ವೆಚ್ಚ ಎಲ್ಲ ಕಳ್ಕೊಂಡು ನಮ್ಗೆ 2 ಲಕ್ಷನಾದ್ರೂ ಸಿಗೋದೇನೋ ಸರ್ ಈಗಿನ ರೈಟಲ್ಲಿ। ಹೌದು, ಇದನ್ನೇ ಭರವಸೆಯಾಗಿ ಇಟ್ಕೊಂಡಿದ್ದೆ ಸರ್। ಈಗ ಈ ಒಂದು ಬೆಳೆ ಬಿಟ್ಟರೆ ಬೇರೆ ಏನಾದ್ರು ಬೆಳೆ ಬೆಳೀತಿದ್ರಾ ನೀವು? ಹೇಗೆ ಹೌದು ಸರ್ ಬೆಳೀತಿದ್ದು ಕಬ್ಬು ಭತ್ತ ಅಂತಂದ್ರೆ ಭತ್ತದ ಗದ್ದೆ ಅದು ಬೇರೆ ಐತೆ, ಇಲ್ಲಿ ಕಬ್ಬು ಮತ್ತು ಬೀನಿಸು ಪ್ರತಿಯೊಂದು ಆಗ್ತಿದೆ ಸರ್। ನಮ್ಗೆ ಯಾವ್ದು ಅನುಕೂಲ ಆಯ್ತದೆ ಅದು ಹಾಕ ಮಾಡ್ತಿದ್ದ ಸರ್, ಬೆಳೆ ಬೆಳೀತಿದ್ದ ನಾವು। ಈಗ ಕೊನೆಯದಾಗಿ ಈಗ ಆನೆಗಳು ಈ ರೀತಿ ದಾಳಿ ಮಾಡಿರೋದ್ರಿಂದ ಅವಳಿ ಮಾಡಿರೋದ್ರಿಂದ ನಿಮ್ಗೆ ಏನು ಅನಿಸ್ತೈತೆ ಅಂತ? ಇದ್ದ ಈ ಥರ ಕೈಗೆ ಬಂದಂಥ ಫಸಲು ನಿಮಗೆ ಬಾಯಿಗೆ ಬರೋದಾಗ ಆಗ್ತಲ್ಲ ಅಂತ? ಅದೇ ನೋವಾಗ್ತೈತೆ, ನಿಮ್ಮ ಕಡೆಯಿಂದ ಸರ್ಕಾರದಿಂದ ಏನಾರ ಒಂದು ಸ್ವಲ್ಪ ನಮಗೆ ಪರಿಹಾರ ದೊರಕಿಸ್ಕೊಡ್ಬೇಕು, ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾರೂ ಆಗಬೇಕು ಸರ್। ಇದಿಷ್ಟು ಕೂಡ ನೊಂದಂಥ ರೈತರ ಮಾತಾಗಿರುವಂಥದ್ದು। ಯಾಕೆಂದರೆ ಕಷ್ಟಪಟ್ಟು ಏನು ಹಿಟ್ಟು ಬಟ್ಟೆಯನ್ನು ಕಟ್ಟು ನಾವು ಈ ಒಂದು ವ್ಯವಸಾಯನ ಮಾಡಿ ಈ ಬೆಳೆನ ಬೆಳೆದಿದ್ವಿ, ಆದರೆ ಕೊನೆ ಕಾಲದಲ್ಲಿ ಅಂದರೆ ಕೈಗೆ ಸಿಗುವಂಥ ಫಸಲು ಈಗ ನಮಗೆ ಹಾಳಾಗಿದೆ। ಕನಿಷ್ಠ ಅಂದ್ರೂ ಕೂಡ ಈ ಒಂದು ಬೆಳೆಯಿಂದ 2-3 ಲಕ್ಷ ಲಾಭವನ್ನು ಮಾಡ್ತಿದ್ವಿ, ಖರ್ಚು ವೆಚ್ಚ ಎಲ್ಲ ಕಳೆದು ಈಗ ಎಲ್ಲವೂ ಕೂಡ ನೀರಿನಲ್ಲಿ ಹೋಮ ಮಾಡದಂತಾಗಿದೆ ಅನ್ನುವ ಒಂದು ಹೊಳಲನ್ನು ತೋಡ್ಕೊಳ್ತಾ ಇರುವಂಥದ್ದು। ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಪ್ರವೀಣ್ ಕುಮಾರ್ ಜಿಟಿ, ಪ್ರಜಾ ಟಿವಿ, ಮಂಡ್ಯ।